ಫ್ರೆಂಡ್ಸ್ ಇವತ್ತನೇ ವಿಡಿಯೋದಲ್ಲಿ ಈಗಿನ ಜನ್ರೇಷನ್ ತುಂಬ ಯೂಸ್ ಮಾಡುವಂಥ ಒಂದು ಪ್ರೊಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ತಿಳಿಸಿಕೊಡುತ್ತೇನೆ ಈ ಪ್ರಾಡಕ್ಟನ್ನು ಯೂಸ್ ಮಾಡುವುದು ಒಂದು ಫ್ಯಾಷನ್ ಆಗಿದೆ ಆ ಪ್ರೊಡಕ್ಟ್ ಯಾವುದು ಅಂದರೆ ಪರ್ಫ್ಯೂಮ್ ಇವತ್ತು ನಾನು ನಿಮಗೆ ಪರ್ಫ್ಯೂಮ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಸನ್ನು ಹೇಗೆ ಸ್ಟಾರ್ಟ್ ಮಾಡುವುದು ಯಾವೆಲ್ಲ ರಾ ಮಟೀರಿಯಲ್ಸ್ಗಳು ಬೇಕಾಗತ್ವೆ ಯಾವೆಲ್ಲ ಮಷೀನರಿಗಳು ಬೇಕು ಮಸೀನ್ ಕಾಸ್ಟ್ ಪ್ರೊಸಸ್ ಯಾವೆಲ್ಲ ಲೈಸೆನ್ಸ್ಗಳು ಬೇಕು ಸರ್ಕಾರದಿಂದ ಸಿಗುವಂಥ ಸಾಲ ಸೌಲಭ್ಯಗಳು ಯಾವುವು ಪ್ರಾಫಿಟ್ ಎಷ್ಟಾಗತ್ತೆ ಎಲೆಕ್ಟ್ರಿಸಿಟಿ ಎಷ್ಟು ಬೇಕಾಗತ್ತೆ ಮ್ಯಾನ್ ಪವರ್ ಯಾವೆಲ್ಲ ಮಾರ್ಕೆಟಿಂಗ್ ಸ್ಟ್ಯಾಟಸನ್ನು ಯೂಸ್ ಮಾಡಬೇಕಾಗತ್ತೆ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸಿಕೊಡುತ್ತೇನೆ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೆ ನೀವು ನಮ್ಮ ಚಾನೆಲ್ನ ಮೊದಲನೇ ಸಾರಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ ಮೊದಲನೆಯದಾಗಿ ಪರ್ಫ್ಯೂಮ್ನ ಮಹತ್ವವನ್ನ ನೋಡೋಣ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಪರ್ಫ್ಯೂಮ್ ತನ್ನದೇ ಆದ ಮಹತ್ವವನ್ನ ಪಡೆದುಕೊಂಡಿದೆ ಎಲ್ಲ ವರ್ಗದ ಜನರು ಕೂಡ ಸ್ವಚ್ಛತೆ ಮತ್ತು ಸುಗಂಧ ವಾಸನೆಗೆ ಹೆಚ್ಚಿನ ಮಹತ್ವವನ್ನ ಕೊಡುತ್ತಾರೆ ಸುಗಂಧ ವಾಸನೆ ನಮ್ಮ ಆತ್ಮವಿಶ್ವಾಸನ್ನು ಹೆಚ್ಚಿಸುತ್ತೆ ಕೆಲಸದಲ್ಲಿ ದಕ್ಷತೆಯನ್ನು ತೋರೋದಕ್ಕೆ ಸಹಕಾರಿಯಾಗತ್ತೆ ಕೆಲವು ಜನ ಅಂತೂ ಪರ್ಫ್ಯೂಮ್ ಅಲ್ಲದೆ ಹೊರಗಡೆ ಕೂಡ ಹೋಗೋದಿಲ್ಲ ಸೊ ಈ ಪ್ರಾಡಕ್ಟ್ಗೆ ತುಂಬಾ ಬೇಡಿಕೆ ಇದೆ ಮುಂದಿನ ದಿನಗಳಲ್ಲಿ ಇದರ ಬೇಡಿಕೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಬಹುದು ಇನ್ನು ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂಥ ರಾ ಮೆಟೀರಿಯಲ್ಸ್ಗಳು ಎಸೆನ್ಸಿಯಲ್ ಆಯಿಲ್ ಆಲ್ಕೋಹಾಲ್ ಫಿಕ್ಸಿಟಿವ್ ಬೆಂಜೈಕ್ ಆಸಿಡ್ ಸ್ಪ್ರೇ ಮೆಕ್ಯಾನಿಸಮ್ ಪ್ಯಾಕಿಂಗ್ ಮೆಟೀರಿಯಲ್ಸ್ ಇಷ್ಟು ರಾ ಮೆಟೀರಿಯಲ್ಸ್ಗಳು ನಿಮಗೆ ಬೇಕಾಗುತ್ತವೆ ಇನ್ನು ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂಥ ಮಶೀನರಿಗಳು ಡಿಜಿಟಲ್ ಲಿಕ್ವಿಡ್ ಫಿಲ್ಲಿಂಗ್ ಮಷಿನ್ ಮಿಕ್ಸರ್ ವೆಝೆಲ್ ಪರ್ಫ್ಯೂಮ್ ಬಾಟಲ್ ಕ್ರಿಮ್ಮಿಂಗ್ ಮಷಿನ್ ಚಿಲ್ಲಿಂಗ್ ಪ್ಲ್ಯಾಂಟ್ ಕೂಲರ್ ಪ್ರೆಸ್ ಸ್ಪಿಟಿಂಗ್ ಮಷಿನ್ ಗ್ಲಾಸ್ ಬಾಟಲ್ ಕ್ಲೀನಿಂಗ್ ಮಷಿನ್ ಇಷ್ಟು ಮಷಿನ್ಗಳು ಬೇಕಾಗತ್ವೆ ಇನ್ನು ಎಲೆಕ್ಟ್ರಿಸಿಟಿ ಈ ಬಿಸ್ನೆಸ್ಸನ್ನು ನೀವು ಚಿಕ್ಕ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದರೆ ಐದರಿಂದ ಏಳು ಕಿಲೋ ವ್ಯಾಟ್ನಷ್ಟು ಎಲೆಕ್ಟ್ರಿಸಿಟಿ ನಿಮಗೆ ಬೇಕಾಗತ್ತೆ ಇನ್ನು ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂಥ ಏರಿಯಾ ಹನ್ನೆರಡುನೂರ ರಿಂದ ಹದಿನೈದು ನೂರು ಸ್ಕ್ವೇರ್ ಫೀಟ್ ನಷ್ಟು ಜಾಗ ಬೇಕಾಗತ್ತೆ ನಿಮ್ಮ ಬಿಸ್ನೆಸ್ ಎಷ್ಟು ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಇಲ್ಲಿ ಏರಿಯಾ ಡಿಪೆಂಡ್ ಆಗಿರತ್ತೆ ಇನ್ನು ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂತ ಮ್ಯಾನ್ ಪವರ್ ಐದರಿಂದ ಆರು ಜನ ಲೇಬರ್ಸ್ಗಳು ಇಲ್ಲಿ ಬೇಕಾಗ್ತಾರೆ ಪ್ರೊಸೆಸ್ ಮೊದಲು ನೀವು ಎಲ್ಲಾ ರಾ ಮಟೀರಿಯಲ್ಸ್ ಖರೀದಿಸಿಕೊಂಡು ಅವುಗಳನ್ನು ಟೆಂಪ್ರೇಚರ್ ಮತ್ತು ಪ್ರೆಸರ್ನಲ್ಲಿ ನಲ್ಲಿ ಸ್ಟೋರ್ ಮಾಡಬೇಕು ಪ್ಯಾಕಿಂಗ್ ಮಟೀರಿಯಲ್ಸ್ ರ್ಯಾಕ್ನಲ್ಲಿ ನಲ್ಲಿ ಪರ್ಫ್ಯೂಮ್ ತಯಾರಿಸಲು ಕಡಿಮೆ ತಾಪಮಾನದ ಅವಶ್ಯಕತೆ ಇರುತ್ತೆ ಇದನ್ನ ಚಿಲ್ಲಿಂಗ್ ಪ್ಲಾಂಟ್ ನಿಂದ ಮೇಂಟೆನೆನ್ಸ್ ಮಾಡಬೇಕು ಈ ಒಂದು ಪ್ರೊಸೀಜರ್ನಲ್ಲಿ ನಲ್ಲಿ ಸಲಾಡ್ ಏರೋನಲ್ಲಿ ಆಲ್ಕೋಹಾಲ್ ಯೂಸ್ ಮಾಡಲಾಗುತ್ತೆ ಆಲ್ಕೋಹಾಲ್ ಅನ್ನೋರ ಸ್ಟೋರೇಜ್ ವೆಸೆಲ್ನಿಂದ ಮಿಕ್ಸರ್ ವೆಸೆಲ್ಗೆ ಹಾಕಬೇಕು ಇದಕ್ಕೆ ನಿರ್ದಿಷ್ಟ ಪ್ರಮಾಣದಲ್ಲಿ ಎಸೆನ್ಸಿಯಲ್ ಆಯಿಲ್ ಹಾಕಬೇಕು ಮಿಕ್ಸರ್ ವೆಸೆಲ್ನಲ್ಲಿ ಆಲ್ಕೋಹಾಲ್ ಮತ್ತು ಎಸೆನ್ಸಿಯಲ್ ಆಯಿಲನ್ನು ಬ್ಲೆಂಡ್ ಮಾಡಲಾಗತ್ತೆ ಈ ಪ್ರಕ್ರಿಯೆ ಪೂರ್ತಿಯಾಗಲು ಫ್ಲೆಕ್ಸಿಟಿವನ್ನು ಮಿಕ್ಸರ್ ವೆಸೆಲ್ನಲ್ಲಿ ಹಾಕಬೇಕು ಆಲ್ಕೋಹಾಲ್ ಎಸೆನ್ಸಿಯಲ್ ಆಯಿಲ್ ಫಿಕ್ಸಿಟಿವ್ ಎಲ್ಲವೂ ಸರಿಯಾಗಿ ಬ್ಲೆಂಡ್ ಆಗಿ ಒಂದು ಹೋಮೋಜಿನಿಯಸ್ ರೆಡಿಯಾಗತ್ತೆ ಈ ರೀತಿಯಾಗಿ ರೆಡಿಯಾಗಿರೋ ಪರ್ಫ್ಯೂಮನ್ನು ತುಂಬ ದಿನ ಬಾಳಿಕೆ ಬರಲು ಬಾಟಲ್ಗಳಲ್ಲಿ ಫಿಲ್ ಮಾಡಿ ಬಾಟಲ್ಗಳಿಗೆ ಸ್ಪ್ರೇ ಮೆಕ್ಯಾನಿಸಮನ್ನು ಫಿಟ್ ಮಾಡಲಾಗತ್ತೆ ನಂತರ ಕ್ಯಾಪ್ಗಳನ್ನು ಹಾಕಿ ಪ್ಯಾಕಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಲಾಗತ್ತೆ ಈ ರೀತಿಯಾಗಿ ಪರ್ಫ್ಯೂಮನ್ನು ತಯಾರಿಸಲಾಗತ್ತೆ ಇನ್ನು ಈ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗುವಂಥ ಲೈಸನ್ಸ್ಗಳು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಉದ್ಯಮ್ ರಿಜಿಸ್ಟ್ರೇಷನ್ ಎನೊಸಿಫೈಯರ್ ಆ್ಯಂಡ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಫ್ಯಾಕ್ಟ್ರಿ ಲೈಸೆನ್ಸ್ ಟ್ರೇಡ್ಮಾರ್ಕ್ ಇದು ಬ್ರ್ಯಾಂಡ್ ಬ್ರಾಂಡ್ ಮೇಂಟನೆ ಇಲ್ಲಿ ನಿಮ್ಮದೇ ಆದ ಒಂದು ಬ್ರ್ಯಾಂಡ್ ಇಲ್ಲಿ ಮೇಂಟನೆ ಮಾಡೋದಕ್ಕೆ ಇದು ಈ ಮಾಡೋದಕ್ಕೆ ಸರ್ಕಾರದಿಂದ ಸಿಗುವಂತ ಸಾಲ ಸವಲತ್ತುಗಳು ಈ ಬಿಸ್ನೆಸ್ ಪ್ರಾರಂಭಿಸಲು ನಿಮಗೆ ಇಲ್ಲಿ ಪಿ ಎಂಇಜಿಪಿ ಅಂದ್ರೆ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆಯಲ್ಲಿ ನೀವು ಸಾಲವನ್ನು ಪಡೆದುಕೊಳ್ಳಬಹುದು ಅದೇ ರೀತಿಯಾಗಿ ಮುದ್ರಾ ಸ್ಟಾರ್ಟ್ಅಪ್ ಇಂಡಿಯಾ ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ಗಳ ಅಡಿಯಲ್ಲೂ ಕೂಡ ನೀವು ಸಾಲವನ್ನು ಪಡೆದುಕೊಳ್ಳಬಹುದು ಇನ್ನು ಈ ಬಿಸ್ನೆಸ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಾಗತ್ತೆ ಅಂತ ನೋಡೋದಾದರೆ ಆರರಿಂದ ಏಳು ಲಕ್ಷ ಇನ್ವೆಸ್ಟ್ಮೆಂಟ್ ಇಲ್ಲಿ ಬೇಕಾಗತ್ತೆ ನೀವು ಹೈ ಇನ್ವೆಸ್ಟ್ಮೆಂಟ್ನಿಂದ ಕೂಡ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು ಪ್ರಾಫಿಟ್ ನೀವು ಈ ಬಿಸ್ನೆಸ್ನಲ್ಲಿ ತಿಂಗಳಿಗೆ ಎಂಬತ್ತರಿಂದ ಒಂದು ಲಕ್ಷದವರೆಗೂ ಸಂಪಾದನೆ ಮಾಡಬಹುದು ಈ ಪ್ರಾಡಕ್ಟ್ನಲ್ಲಿ ಪ್ರಾಫಿಟ್ ಅನ್ನೋದು ಮಾರ್ಕೆಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಪ್ರಾಡಕ್ಟನ್ನು ನೀವು ಪಬ್ಲಿಸಿಟಿ ಮಾಡಬೇಕು ಅಡ್ವರ್ಟೈಸ್ಮೆಂಟ್ ಮಾಡಬೇಕು ನಿಮ್ಮ ಬ್ರ್ಯಾಂಡ್ ಗೆ ಹೆಚ್ಚು ಬೇಡಿಕೆ ಬರೋ ಹಾಗೆ ನೋಡ್ಕೊಳ್ಬೇಕು ನಿಮ್ಮ ಪ್ರಾಡಕ್ಟ್ ನೀವು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ಸೇಲ್ ಮಾಡಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಪರ್ಫ್ಯೂಮ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡುವುದು ಅಂತ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ಬಿಸ್ನೆಸ್ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ